ಶಿವಮೊಗ್ಗದಲ್ಲಿ ಬಜರಂಗದಳ ಪ್ರಮುಖ ಹರ್ಷ ಕೊಲೆ ಹಿನ್ನೆಲೆಯಲ್ಲಿ ಫೆಬ್ರವರಿ 23ರಂದು ಹುಮನಾಬಾದ್ ಬಂದ್ಗೆ ಕರೆಯನ್ನು ನೀಡಲಾಗಿದೆ ಎಂದು ಹಿಂದೂಪರ ಸಂಘಟನೆಗಳ ಮುಖಂಡ ಲಕ್ಷ್ಮೀಕಾಂತ ಹಿಂದೋಡ್ಡಿ ಅವರು ತಿಳಿಸಿದ್ದಾರೆ. ಹರ್ಷ ಕೊಲೆ ನಿಮಿತ್ತ ಪಟ್ಟಣದ ಬಸವೇಶ್ವರ ವೃತ್ತದ ಬಳಿ ಹಿಂದೂಪರ ಸಂಘಟನೆಗಳ ಕಾರ್ಯಕರ್ತರ ವತಿಯಿಂದ ಸೋಮವಾರ ರಾತ್ರಿ ನಡೆಸಲಾದ ಶ್ರದ್ಧಾಂಜಲಿ ಸಭೆಯ ನಂತರ ಮಾತನಾಡಿದ ಅವರು, ಹಿಂದೂಪರ ಸಂಘಟನೆಯ ರಾಜ್ಯ ಪ್ರಮುಖರು ನೀಡಿರುವ ಆದೇಶದ ಮೇರೆಗೆ ನಿರ್ಧರಿಸಲಾಗಿದೆ ಎಂದು ಕರೆಯನ್ನು ನೀಡಿದ್ದಾರೆ. ಗುರುಸ್ವಾಮಿ, ವಿನೋದ ಜಾಜಿ, ಭದ್ರೇಶ ಜವಳಗಿ, ನವೀಲ್ ಮತ್ತು ಮಧುರ ಭಂಡಾರಿ ಸೇರಿದಂತೆ ಇನ್ನಿತರರು ಇದೇ ವೇಳೆ ಭಾಗಿಯಾಗಿದ್ದರು. ಏನು ಬರುವಂತ 23ನೇ ತಾರೀಕು ಹುಮನಾಬಾದ್ ಸಂಪೂರ್ಣವಾಗಿ ಬಂದ್ ಮಾಡ್ಬೇಕಲ್ತೀವಿ. ಅದಕ್ಕೆ ದಯವಿಟ್ಟು ಎಲ್ಲ ಹಿಂದೂ ಸಾರ್ವಜನಿಕರಲ್ಲಿ ಹಿಂದೂಗಳಲ್ಲಿ ಒಂದು ಮನವಿ ಏನ್ ಮಾಡ್ತೀವಿ ಅಂದ್ರ, ಅಲ್ಲಿ ಸತ್ತಿರೋದು ಬೇರೆ ತಾಯಿ ಮಗ ಅನ್ನೋದಕ್ಕಿಂತ ನನ್ನ ಮಗ, ನಮ್ಮ ತಮ್ಮ, ನಮ್ಮ ಅಣ್ಣ ಅಂತ ಅಂದು ಎಲ್ಲ ಹಿಂದೂಗಳು ಒಟ್ಟಾಗಿ, ಎಲ್ಲ ಸಂಘ ಸಂಸ್ಥೆಗಳು ಒಟ್ಟಾಗಿ, ಎಲ್ಲ ಹಿಂದೂಪರ ಸಂಘಟನೆಗಳು ಸೇರಿ ಒಂದು ಬೃಹತ್ ಪ್ರಮಾಣದಾಗ ಒಂದು ಬಂದನ್ನು ಕರೆಯಲಾಗಿದೆ. ಅದರ ಪ್ರಯುಕ್ತ 23ನೇ ತಾರೀಕು ಬೆಳಗ್ಗೆ 10ರಿಂದ ಹುಮನಾಬಾದ್ ಸಂಪೂರ್ಣವಾಗಿ ಬಂದ. Thanks for watching. Read, discuss and debate with editor Dr. N. Prashant Rao. Wanted reporters in print, digital and visual media for Bharat Vaibhav Daily Newspaper, BV News Channel and BV Fast Web News from all the talukas of Karnataka. If interested, send your resume to 948263333.